ಒಂದು ಕಡೆ ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರ ಘೋಷಣೆ ಮತ್ತೊಂದು ಕಡೆ ಎಫ್ಎಸ್ಎಲ್ ಎಲ್ ವರದಿ ಬಂದಿದೆ ಅದರಲ್ಲಿ ದಾಖಲಾಗಿರೋ ಅಂತ ವಿಚಾರ ಸರಿಯಾಗಿದೆ ಅನ್ನೋ ಮಾಹಿತಿ ಈ ಬಗ್ಗೆ ಮಾತಾಡಲಿಕ್ಕೆ ನ್ಯೂಸ್ ಫಸ್ಟ್ ಜೊತೆ ಆರ್ ಅಶೋಕ್ ಇದ್ದಾರೆ ವಿಧಾನಸಭೆಯ ವಿಪಕ್ಷ ನಾಯಕರು ಅವರನ್ನು ಮಾತಾಡ್ತೀನಿ ಅಶೋಕ್ ಅವರೇ ಈಗಾಗಲೇ ನೇರವಾಗಿ ಎಫ್ಎಸ್ಎಲ್ ವರದಿಯಲ್ಲೂ ಕೂಡ ಪಾಕಿಸ್ತಾನ ಪರ ಘೋಷಣೆ ಕೂಗಿರೋದು ನಿಜ ಅನ್ನೋ ಒಂದು ಆ ಮಾಹಿತಿ ಲಭ್ಯ ಆಗ್ತಾ ಇರುವಂತಹ ರಿಯಾಕ್ಷನ್ ಹೇಳೋದು ಇಡೀ ಜಗತ್ತಿಗೆ ಗೊತ್ತೈತೆ ಇಡೀ ಜಗತ್ತಿಗೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿರೋದು ಇಡೀ ಜಗತ್ತಿಗೆ ಗೊತ್ತದೆ ಅಲ್ಲೇನು ಒಬ್ರೇ ಇಬ್ಬರೇ ಇದ್ರ ನೂರಾರು ಜನ ಇದ್ರ ಅಲ್ಲಿ ಎಲ್ಲಾ ಮಾಧ್ಯಮದವರು ಇದ್ರು ಎಲ್ಲಾ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳಿದ್ರು ಜಗತ್ತೇ ಇದು ಕೂಗಿರೋದು ನೋಡಿದೆ ಆದ್ರೆ ಕಾಂಗ್ರೆಸ್ ಅವ್ರಿಗೆ ಮಾತ್ರ ಇದು ಯಾಕೋ ಕಣ್ಣಿಗೂ ಕಾಣಿಸ್ತಾ ಇಲ್ಲ ಕಿವಿಗೂ ಕೇಳಿಸ್ತಾ ಇಲ್ಲ ಅಲ್ಪಸಂಖ್ಯಾತರಂತೆ ಅವ್ರು ಮುಟ್ಬೇಡ್ರಿ ಅವ್ರನ್ನೇನು ಮಾಡಬೇಡ್ರಿ ನಮ್ಮ ವೋಟ್ ಬ್ಯಾಂಕು ಅಂತ ಎಲ್ಲಿವರೆಗೂ ಕಾಂಗ್ರೆಸ್ ಏನೋ ಮನಸ್ಥಿತಿ ಇರ್ತೈತೋ ಅಲ್ಲಿವರೆಗೂ ಈ ರಾಜ್ಯ ಸೇಫ್ ರಾಜ್ಯ ಆಗೋಕೆ ಸೇಫ್ ಬೆಂಗಳೂರು ಆಗೋಕೆ ಆ ಸಾಧ್ಯನೇ ಇಲ್ಲ ಸರ್ ನಿನ್ನೆ ಬಾಂಬ್ ಬ್ಲಾಸ್ಟ್ ಆಗಿರೋ ಪ್ರಕರಣ ಇದು ಬಹಳ ನೋವಿನ ಸಂಗತಿ ಬೆಂಗಳೂರು ಒಂದು ಗಾರ್ಡನ್ ಸಿಟಿ ಸೇಫ್ ಸಿಟಿ ಎಲ್ಲ ಇತ್ತು ಈಗ ಬಾಂಬ್ ಸಿಟಿ ಮಾಡಿಬಿಟ್ಟಿದ್ದಾರೆ ಸೊ ಇನ್ನಷ್ಟು ಘಟನೆಗಳು ಏನೇನಾಗುತ್ತೋ ಗೊತ್ತಿಲ್ಲ ಮೊದಲೆಲ್ಲ ಶರ್ಟಿನ ಗುಂಡಿಗಳನ್ನ ಹಾಕೊಂಡು ಓಡಾಡ್ತಾ ಇದ್ದವ್ರ ಜನ ಶರ್ಟಿನ ಗುಂಡಿನ ತೆಗೆದು ರಸ್ತೆಗಳಲ್ಲಿ ಓಡಾಡೋಂತ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಅವ್ರಿಗೆ ಮಾನಸಿಕವಾಗಿ ಆ ಥರ ಅನ್ಸ್ಬಿಟ್ಟಿದೆ ನಮ್ಮನ್ನು ಯಾರು ಏನು ಮಾಡಲ್ಲ ಅಂತ ಆ ಮಾನಸಿಕ ಸ್ಥಿತಿಗೆ ತಂದೋರು ಯಾರು ಇದೇ ಕಾಂಗ್ರೆಸ್ ಆ ಮಾನಸಿಕ ಸ್ಥಿತಿಯನ್ನು ತೆಗೆಯೋವರೆಗೂ ಅವರು ಇದೇ ಗೂಂಡಾಗಿರಿಯನ್ನು ಮಾಡ್ತಾರೆ ಇದೇ ಭಯೋತ್ಪಾದನಾ ಮಾಡ್ತಾರೆ ಸರ್ ರಾಜ ಕಡೆ ಪ್ರಶ್ನೆ ಸರ್ ಒಂದು ಕಡೆ ಪಾಕಿಸ್ತಾನದ ಪರ ಘೋಷಣೆ ಕೂಗಿದ್ದಾರೆ ಬಾಂಬ್ ಬ್ಲಾಸ್ಟ್ ಆಗಿದೆ ಇಂತಹ ಸಂದರ್ಭದಲ್ಲಿ ನಿನ್ನೆ ಮೈಸೂರಲ್ಲಿ ಸಿಎಂ ಒಂದು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಸರ್ ಆಪರೇಷನ್ ಕಮಲ ಶುರುವಾಗಿದೆ ನಮ್ಮ ಶಾಸಕರನ್ನ ಅಲಗಾಡಿಸುವಂತ ಕೆಲಸವನ್ನ ಬಿಜೆಪಿಯವರು ಮಾಡ್ತಿದ್ದಾರೆ ಎಲ್ಲರಿಗೂ ಕೂಡ ಐವತ್ತು ಕೋಟಿ ರೂಪಾಯಿಗಳ ಆಫರ್ ಬರ್ತಾ ಇದೆ ಅನ್ನೋ ಒಂದು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಸರ್ ಅದೇ ಇದೆಲ್ಲ ಮಕ್ಕದ ಮೇಲೆ ಜನ ತೋಚಿ ಅಂತ ಇದರಲ್ಲ ತಪ್ಪಿಸ್ಕೊಳಕೆ ಸುಮ್ನೆ ಒಂದು ಬಾಂಬ್ ಹಾಕಿದ್ದಾರೆ ಉರುಳು ಇಲ್ಲ ಏನು ಇಲ್ಲ ಇದನ್ನು ಡೈವರ್ಟ್ ಮಾಡೋಕೆ ಟ್ರಿಕ್ಸ್ ಅದೆಲ್ಲ ಮುಖ್ಯಮಂತ್ರಿ ಬಹಳ ಅನುಭವಿಗಳಲ್ಲ ಟ್ರಿಕ್ಸ್ ಅಷ್ಟೇ ಇದು ಒಟ್ಟಾರೆ ಅಶೋಕ್ ಅವರ ರಿಯಾಕ್ಷನ್ ಕ್ಯಾಮರಾ ಪರ್ಸನ್ ಮಧು ಜೊತೆ ಮಧುಸೂದನ್ ನ್ಯೂಸ್ ಫಸ್ಟ್ ಕನ್ನಡ ಬೆಂಗಳೂರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ